ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ 6 ಜುಲೈ 2020 ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ, ಅದನ್ನು ಒತ್ತಿ ಇದರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಬರುತ್ತೆ. ಸೊ 6 ಜುಲೈ 2020 ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಟಾಪಿಕ್ಕು ಬೋಟ್ಸ್ವಾನ ಬಗ್ಗೆ ಇದೆ. ನೋಡಿ, ರೀಸೆಂಟಾಗಿ ಅಂದರೆ ಕಳೆದ 3 ತಿಂಗಳ ಅವಧಿಯಲ್ಲಿ ದಕ್ಷಿಣ ಆಫ್ರಿಕಾದ ಅಂದರೆ ದಕ್ಷಿಣ ಭಾಗದಲ್ಲಿರುವ ಬೋಟ್ಸ್ವಾನ ಆಫ್ರಿಕಾದಲ್ಲಿ ಬರುತ್ತೆ. ಸೊ ಅಲ್ಲಿ ಸುಮಾರು 350 ಆನೆಗಳು ನಿಗೂಢವಾಗಿ ಸಾವನ್ನಪ್ಪಿದ್ದು ಒಂದು ವರದಿಯಾಗಿದೆ. ಸೊ ನಿಗೂಢವಾಗಿ ಅಂದರೆ ನಮಗೆ ಕಾರಣ ಗೊತ್ತಿಲ್ಲ, ಯಾಕೆ ಆ ಆನೆಗಳು ಸಾವಿಗೀಡಾಗಿದ್ದಾವಂತ. ಸೊ ಇನ್ನು ಕಂಡುಹಿಡಿತಾ ಇದ್ದಾರೆ ಆ ಒಂದು ಏನು ಕಾರಣ ಇದೆ ಅಂತ. ಓಕೆ, ಸೊ ಈ ಬೋಟ್ಸ್ವಾನದ ಬಗ್ಗೆ ನಾವು ಹೇಳಬೇಕಾದ್ರೆ ಬೋಟ್ಸ್ವಾನ ಎಲ್ಲಿ ಬರುತ್ತೆ, ಸೊ ಅದರ ನೆರೆಯ ರಾಷ್ಟ್ರಗಳು ಯಾವುವು, ಅದರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಫಸ್ಟು ಇದರ ಲೊಕೇಶನ್ ನೋಡ್ಕೊಳ್ಳಿ ನೀವು. ಬೋಟ್ಸ್ವಾನ ಆಫ್ರಿಕಾದಲ್ಲಿ ಬರುತ್ತೆ. ಸೊ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು. ದಿಸ್ ಇಸ್ ಬೋಟ್ಸ್ವಾನ. ಸೊ ಬೋಟ್ಸ್ವಾನದಲ್ಲಿ ತನ್ನ ನೆರೆಯ ರಾಷ್ಟ್ರಗಳು ಯಾವ್ಯಾವ ಅಂತಂದರೆ ನೋಡಿ, ಇಲ್ಲಿ ಬೋಟ್ಸ್ವಾನದ ಸೌತ್ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಆಫ್ರಿಕಾ ನೋಡ್ಬೋದು ನಾವು. ಈಸ್ಟ್ ಸಾರಿ ಪೂರ್ವ ಪಶ್ಚಿಮ ಭಾಗದಲ್ಲಿ ನಮಿಬಿಯಾ ಇದೆ, ಮೇಲೆ ನಾರ್ತ್ ಸೈಡಲ್ಲಿ ಅಂಗೋಲಾ ಇದೆ, ಈ ಕಡೆ ಜಾಂಬಿಯಾ ಇದೆ, ಮತ್ತು ಪೂರ್ವ ಭಾಗದಲ್ಲಿ ಜಿಂಬಾಬ್ವೆ ಇದೆ. ಬೋಟ್ಸ್ವಾನದ ಕ್ಯಾಪಿಟಲ್ ಗ್ಯಾಬರೋನ್ ಅಂತ ಇದೆ. ಇಲ್ಲಿ ಒಂದು ಕಲಹರಿ ಡೆಸರ್ಟ್ ಬರುತ್ತೆ, ಮತ್ತು ಒಂದು ಒಕುವಾಂಗೋ ಡೆಲ್ಟಾ ಬರುತ್ತೆ. ಓಕೆ, ಸೊ ಇನ್ನಷ್ಟು ಮಾಹಿತಿ ಇದರ ಬಗ್ಗೆ ನೋಡಿ. ಬೋಟ್ಸ್ವಾನದಲ್ಲಿ ನಾವು ಅತಿ ಹೆಚ್ಚು ಕಾಡು ಆನೆಗಳ ಜನಸಂಖ್ಯೆಯನ್ನು ನೋಡ್ಬೋದು, ಅದು ವಿಶ್ವದಲ್ಲಿ ನಾವು ಕಂಪೇರ್ ಮಾಡಿದಾಗ. ಅಂದರೆ ಬೋಟ್ಸ್ವಾನ ವಿಶ್ವದ ಅತಿ ದೊಡ್ಡ ಕಾಡು ಆನೆಗಳ ಜನಸಂಖ್ಯೆಯನ್ನು ಹೊಂದಿದೆ. ಟೋಟಲ್ ಆಗಿ 130,000 ಆನೆಗಳನ್ನು ನಾವು ಇಲ್ಲಿ ನೋಡಬಹುದು. ಸೊ ನೆರೆಯ ರಾಷ್ಟ್ರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ನಾವು. ಇಲ್ಲಿ ಒಂದು ಓಕುವಾಂಗ ಡೆಲ್ಟಾ ಅಂತ ಇದೆ. ಸೊ ಈ ಓಕುವಾಂಗ ಡೆಲ್ಟಾ ಉತ್ತರ ಅಂದರೆ ಬೋಟ್ಸ್ವಾನದ ಉತ್ತರ ಭಾಗದಲ್ಲಿ ಬರುತ್ತೆ. ಇದು ಒಂದು ಇನ್ಲ್ಯಾಂಡ್ ರಿವರ್ ಡೆಲ್ಟಾ ಅಂತಂದರೆ, ಇವಾಗ ಯೂಶುವಲ್ ಆಗಿ ನೀವು ನೋಡ್ಬೋದು ಬ್ರಹ್ಮಪುತ್ರ ಮತ್ತು ಗಂಗಾ ಇವೆರಡೂ ನದಿಗಳು ಅರೇಬಿಯನ್ ಸೀಗೆ ಅಂದರೆ ಸಮುದ್ರಕ್ಕೆ ಹೋಗಿ ಸೇರ್ತವೆ, ಸುಂದರ್ಬನ್ಸ್ ಡೆಲ್ಟಾವನ್ನು ಫಾರ್ಮೇಷನ್ ಮಾಡ್ತವೆ. ಆದರೆ ಈ ಒಕುವಾಂಗ ಡೆಲ್ಟಾ ಸಮುದ್ರ ಅಥವಾ ಸಾಗರಕ್ಕೆ ಇದು ಸೇರಲ್ಲ, ಅದಕ್ಕಿಂತ ಮುಂಚೆನೇ ಏನಾಗುತ್ತೆ, ಇದು ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಒಂದು ಸ್ಪೆಷಲ್ ಒಂದು ವಿಶಾಲವಾದ ಒಳನಾಡಿನ ಒಂದು ನದಿ ಡೆಲ್ಟಾ ಆಗಿದೆ. ಇದು 2014 ಇದನ್ನು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಸೇರ್ಪಡೆಯನ್ನು ಮಾಡಿದ್ದಾರೆ. ನಾನು ನಿಮಗೆ ಹೇಳಿದೆ ಇಲ್ಲಿ ಒಂದು ಕಲಹರಿ ಡೆಸರ್ಟ್ ಇದೆ ಅಂತ ಹೇಳಿದೆ ನಾನು. ನೋಡಿ, ಈ ಕಲಹರಿ ಡೆಸರ್ಟ್ ಏನಿದೆ ಬೋಟ್ಸ್ವಾನದಲ್ಲಿ, ಸೊ ಟೋಟಲ್ ಆಗಿ ಇದು 3 ದೇಶಗಳನ್ನು ಏನು ಮಾಡಿದೆ ಅಂದರೆ ಆವರಿಸ್ಕೊಂಡಿದೆ. ಈ ಕಡೆ ನಮಿಬಿಯಾ, ಮತ್ತು ಇನ್ನೊಂದೇನಂದರೆ ಈ ಕಡೆ ಜಾಂಬಿಯಾ, ಮತ್ತು ಈ ಕಡೆ ಇನ್ನೊಂದೇನಂದರೆ ಜಿಂಬಾಬ್ವೆ. ಸೊ ಈ ಥರ 3 ದೇಶಗಳನ್ನು ಇದೇನು ಮಾಡಿದೆ ಆವರಿಸ್ಕೊಂಡಿದೆ. ಅದರಲ್ಲಿ 70% ಪ್ರದೇಶ ಏನು ಮಾಡಿದೆ ಅಂದರೆ ಬೋಟ್ಸ್ವಾನದಲ್ಲಿದೆ. ಅಂದರೆ ಕಲಹರಿ ಡೆಸರ್ಟ್ನ 70% ಪ್ರದೇಶ ಬೋಟ್ಸ್ವಾನದಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಏನಂದರೆ, ಈ ಬೋಟ್ಸ್ವಾನೆಯನ್ನು ನಿಮಗೆ ಹೇಳಿದೆ 3 ಪ್ರದೇಶ ಅಂತ. ಆ 3 ಪ್ರದೇಶ ಯಾವಂದರೆ, ಒಂದು ನಮಿಬಿಯಾ, ಇನ್ನೊಂದು ಬೋಟ್ಸ್ವಾನ, ಓಕೆ, ಇನ್ನೊಂದು ಯಾವುದಂದ್ರೆ ಅಂಗೋಲಾ. ಓಕೆ, ನಾಟ್ ಜಾಂಬಿಯಾ ಆ್ಯಂಡ್ ಜಿಂಬಾಬ್ವೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ಬೋಟ್ಸ್ವಾನ ದ ಬಗ್ಗೆ. ಇಲ್ಲಿ ಎಲಿಫೆಂಟ್ಸ್ಗಳ ಡೆತ್ ಆಗಿದೆ, ಅದಕ್ಕೆ ಏನು ಕಾರಣ ಅಂತ ಇನ್ನೂ ಕಂಡುಹಿಡಿತಾ ಇದ್ದಾರೆ. ಆ ಕಾರಣ ಕಂಡುಹಿಡಿಯೋಗೋಸ್ಕರ ಎಲಿಫೆಂಟ್ಸ್ಗಳ ಮಾದರಿಯನ್ನು ಸಂಗ್ರಹಣೆ ಮಾಡಿ ಜರ್ಮನಿ ಆಫ್ರಿಕಾ ಬೇರೆ ಬೇರೆ ದೇಶಗಳಿಗೆ ಕಳಿಸಲಾಗಿದೆ. ಸೊ ಇನ್ನೂ ಅದರ ರಿಸಲ್ಟ್ ಬರಬೇಕಾಗಿದೆ. ಟೋಟಲ್ ಆಗಿ 70% ಪ್ರದೇಶವನ್ನು ನಾವು ಕಲಹರಿ ಮರುಭೂಮಿದ 70% ಪ್ರದೇಶವನ್ನು ಇಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಟಾಪಿಕ್ಕು ರೆಡ್ ಪ್ಲಸ್ ಬಗ್ಗೆ ಇದೆ. ಫಸ್ಟ್ ನಾವು ರೆಡ್ ಪ್ಲಸ್ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ. ರೆಡ್ ಅಂದರೆ ರೆಡ್ಯೂಸಿಂಗ್ ಎಮಿಷನ್ಸ್ ಫ್ರಮ್ ಡಿಫಾರೆಸ್ಟೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೇಡೇಷನ್. ಇದೊಂದು ಮೆಕಾನಿಸಮ್ ಇದೆ. ಇದನ್ನು 2005 ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂದರೆ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಒಂದು ಕನ್ವೆನ್ಷನ್, ಒಂದು ಸಮಾವೇಶ ನಡೆದಿತ್ತು ವಿಶ್ವಸಂಸ್ಥೆ. ಇದು ಅದರಲ್ಲಿ ಏನು ಕೆಲವು ಪಾರ್ಟಿಗಳಿದ್ವೋ ಆ ಪಾರ್ಟಿಗಳನ್ನು ಸೇರಿಕೊಂಡು ಏನು ಮಾಡಿದ್ದಾರೆ, ಈ ಒಂದು ಮೆಕಾನಿಸಮನ್ನು, ಈ ಒಂದು ರೆಡ್ ಪ್ಲಸ್ಸನ್ನು ಸ್ಥಾಪನೆ ಮಾಡಿದ್ದಾರೆ. ಉದ್ದೇಶ ಏನಂದರೆ, ಯಾವ ದೇಶಗಳು ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಥವಾ ಅಭಿವೃದ್ಧಿ ಆಗಿರುವ ದೇಶಗಳು, ಆ ದೇಶಗಳು ಡಿಫಾರೆಸ್ಟೇಷನ್ ಅಂದರೆ ಸಾರಿ ಫಾರೆಸ್ಟ್ ಅನ್ನು ಡಿಗ್ರೇಡ್ ಮಾಡೋದು ಸ್ಟಾಪ್ ಮಾಡಬೇಕು, ಅದೇ ರೀತಿ ಮರಗಳನ್ನು ಕಟಾವ್ ಮಾಡೋದು ಕಡಿಮೆ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಗ್ರೀನ್ ಎಮಿಷನ್ಸ್ ಗ್ಯಾಸಸ್ ಏನಿದ್ದಾವೆ ಆ ಗ್ಯಾಸಸ್ಗಳು ಹೆಚ್ಚು ಮರಗಳಿದ್ದಾಗ ಏನು ಮಾಡ್ತವೆ, ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತವೆ. ಸೊ ಇದರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಸೊ ಈ ಥರ ಯಾವ ದೇಶಗಳು ಮಾಡ್ತವೆ, ಅಂಥ ದೇಶಗಳಿಗೆ ರೆಡ್ಯೂಸಿಂಗ್ ಎಮಿಷನ್ಸ್ ಫ್ರಮ್ ಡಿಫಾರೆಸ್ಟೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೇಡೇಷನ್ ರೆಡ್ ಪ್ಲಸ್ ಮುಖಾಂತರ
ಫೈನಾನ್ಷಿಯಲ್ ಅಸಿಸ್ಟೆಂಟ್ಶಿಪ್ ಅಂದರೆ ಹಣವನ್ನು ಕೊಡಲಾಗುತ್ತೆ. ಸೊ ಈ ಒಂದು ರೆಡ್ ಪ್ಲಸ್ನ ಮುಖ್ಯ ಉದ್ದೇಶ ಇದು. ಇಲ್ಲಿ ನೀವು ನೋಡಬಹುದು ರೆಡ್ ಮುಂದೆ ಒಂದು ಪ್ಲಸ್ ಅಂತ ಸಿಂಬಲ್ ಇದೆ. ಈ ಪ್ಲಸ್ ಸಿಂಬಲ್ ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ ಮೂರು ಆಕ್ಟಿವಿಟೀಸ್ಗಳನ್ನು ಡಿಫೈನ್ ಮಾಡುತ್ತೆ, ಮೂರು ಚಟುವಟಿಕೆಗಳನ್ನು ಸೂಚನೆ ಮಾಡುತ್ತೆ. ಒಂದು ಸಂರಕ್ಷಣೆ ಅಂದರೆ ಫಾರೆಸ್ಟ್ಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಇನ್ನೊಂದು ಕಾಡುಗಳ ಸುಸ್ಥಿರ ನಿರ್ವಹಣೆ ಅಂದರೆ ಮುಂದಿನ ಪೀಳಿಗೆಗೋಸ್ಕರ ನಾವು ಇವಾಗ ಸುಸ್ಥಿರವಾಗಿ ನಿರ್ವಹಣೆಯನ್ನು ಮಾಡಬೇಕಂತ ಹೇಳುತ್ತೆ. ಇನ್ನೊಂದು ಅರಣ್ಯ ಇಂಗಾಲದ ಸಂಗ್ರಹದ ವರ್ಧನೆ ಅಂದರೆ ನಾವು ಫಾರೆಸ್ಟ್ನಲ್ಲಿ ಟ್ರೀಗಳನ್ನು ನಾವು ಕಟಾವ್ ಮಾಡೋದು ಕಡಿಮೆ ಮಾಡಿದಾಗ ಏನಾಗುತ್ತೆ, ಗ್ರೀನ್ ಎಮಿಷನ್ಸ್ ಗ್ಯಾಸಸ್ಗಳು ಅಬ್ಸರ್ವ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಅರಣ್ಯ ಇಂಗಾಲದ ಏನಿದೆ ಅಂದರೆ ಕಾರ್ಬನ್ ಏನಿದೆ, ಕಾರ್ಬನ್ ಸ್ಟಾಕ್ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಪ್ಲಸ್ನ ಒಂದು ಇಂಡಿಕೇಶನ್. ಓಕೆ, ಇನ್ನಷ್ಟು ಮಾಹಿತಿ ಇದರ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಮೂರು ಹಂತಗಳು ಇದಾವೆ, ಒಂದು ಸಿದ್ಧತೆ, ಇನ್ನೊಂದು ಅನುಷ್ಠಾನ ಮತ್ತು ಇನ್ನೊಂದು ಫಲಿತಾಂಶ ಆಧಾರಿತ ಕ್ರಿಯೆಗಳು. ಅಂದರೆ ಫಸ್ಟ್ ಒಂದು ಕಾರ್ಯವನ್ನು ಕೈಗೊಳ್ಬೇಕಾದ್ರೆ ಅವರು ಫಸ್ಟ್ ರೀಡ್ ಮಾಡ್ತಾರೆ ಏನು ಇಂಪಾರ್ಟೆಂಟ್ ಇದೆ ಅಂತ. ಓಕೆ, ಅನಂತರ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಇಂಪ್ಲಿಮೆಂಟೇಷನ್ ಮಾಡಿದ್ಮೇಲೆ ರಿಸಲ್ಟ್ ಬರಬೇಕು, ಅದರಿಂದ ಫಲಿತಾಂಶ ಬರಬೇಕು, ಆ ಒಂದು ರೀತಿಯಲ್ಲಿ ಏನು ಮಾಡ್ತಾರೆ ಕೆಲವು ಆ್ಯಕ್ಷನ್ಸ್ಗಳನ್ನು ಕೈಗೊಳ್ತಾರೆ. ಓಕೆ, ನೋಡಿ ನಿಮಗೆ ಹೇಳಿದೆ ಈ ರೆಡ್ ಪ್ಲಸ್ ಮುಖಾಂತರ ಏನು ಫಂಡಿಂಗನ್ನು ಮಾಡಲಾಗುತ್ತೆ ಅಂದರೆ ಯಾವ ದೇಶಗಳು ಈ ಪೊಲ್ಯೂಷನ್ನ ಕಡಿಮೆ ಮಾಡೋಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತಾ ಇದ್ದಾವೆ, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಫಾರೆಸ್ಟನ್ನು ಕಟಾವ್ ಮಾಡೋದು ಕಡಿಮೆ ಮಾಡಬೇಕು, ಫಾರೆಸ್ಟ್ ಏರಿಯಾನ ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು ಅಂತ ಯಾವ ದೇಶಗಳು ಒಂದು ಪ್ರಯತ್ನ ಮಾಡ್ತಾ ಇದ್ದಾವೆ, ಅಂಥ ಒಂದು ದೇಶಗಳಿಗೆ ಏನು ಫಂಡಿಂಗನ್ನು ಕೊಡಲಾಗುತ್ತೆ. ಆ ಫಂಡಿಂಗ್ ಕೊಡೋಕ್ಕೋಸ್ಕರ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ, ಅದರ ಹೆಸರು ಗ್ರೀನ್ ಕ್ಲೈಮೇಟ್ ಫಂಡ್ ಅಂತ, ಅಂದರೆ ಹಸಿರು ಹವಾಮಾನ ನಿಧಿ ಅಂತ. ಓಕೆ, ಸೊ ಇದರ ಮೂಲಕ ಏನಾಗುತ್ತೆ, ರೆಡ್ ಪ್ಲಸ್ಗೆ ಫಂಡಿಂಗನ್ನು ಕೊಡಲಾಗುತ್ತೆ. ರೆಡ್ ಪ್ಲಸ್ ಅವರು ಯಾವ ಯಾವ ದೇಶಗಳು ಪೊಲ್ಯೂಷನ್ನ ಕಡಿಮೆ ಮಾಡೋಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಫಂಡಿಂಗನ್ನು ಮಾಡ್ತಾರೆ. ಸೊ ಈ ಒಂದು ರೆಡ್ ಪ್ಲಸ್ ಅಡಿಯಲ್ಲಿ ಹಸಿರು ಹವಾಮಾನ ನಿಧಿ ಮೂಲಕ ಮೊಟ್ಟ ಮೊದಲ ದೇಶ ಈ ಒಂದು ಫಂಡಿಂಗನ್ನು ಪಡ್ಕೊಂಡಿರೋದು ಯಾವ ದೇಶ ಅಂದರೆ ಅದು ಬ್ರೆಜಿಲ್ ದೇಶ. ಟೋಟಲ್ ಆಗಿ $96.5 million ಇಲ್ಲಿವರೆಗೆ ಈ ಒಂದು ಬ್ರೆಜಿಲ್ ದೇಶಕ್ಕೆ ಕೊಡಲಾಗಿದೆ, ಅದು ಪೊಲ್ಯೂಷನ್ನ ಕಡಿಮೆ ಮಾಡೋಕ್ಕೋಸ್ಕರ, ಹವಾಮಾನ ಬದಲಾವಣೆಯಲ್ಲಿ ಕೆಲವು ಚೇಂಜಸ್ನ ತರೋಗೋಸ್ಕರ. ಓಕೆ, ಸೊ ದಿಸ್ ಇಸ್ ಅಬೌಟ್ ರೆಡ್ ಪ್ಲಸ್ ಬಗ್ಗೆ. ಈಗ ನ್ಯೂಸಲ್ಲಿ ಹಾಕಿದೆ ಅಂದರೆ ರೀಸೆಂಟ್ ಆಗಿ ಉಗಾಂಡ ದೇಶ ಅಂದರೆ ಉಗಾಂಡ ಮೊಟ್ಟ ಮೊದಲ ಒಂದು ದೇಶ, ಈ ದೇಶ ಏನು ಮಾಡಿದೆ ರೆಡ್ ಪ್ಲಸ್ ಡಿಸೀಸ್ಗಳನ್ನು ಸಬ್ಮಿಟ್ ಮಾಡಿದೆ. ಯಾರಿಗೆ ಸಬ್ಮಿಟ್ ಮಾಡಿದೆ, ಸಬ್ಮಿಟ್ ಯಾರಿಗೆ ಮಾಡಿದೆ ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ಗೆ ಸಬ್ಮಿಟ್ ಅನ್ನು ಮಾಡಿದೆ. ಸೊ ಉಗಾಂಡ ಇದೊಂದು ಆಫ್ರಿಕನ್ ದೇಶ, ನೀವು ಮ್ಯಾಪಲ್ಲಿ ನೋಡಬಹುದು. ಸೊ ದಿಸ್ ಇಸ್ ಉಗಾಂಡ, ಇದರ ಕ್ಯಾಪಿಟಲ್ ಕಂಪಾಲ ಇದೆ. ಓಕೆ, ಸೊ ಇಲ್ಲಿ ಇದರ ಪಕ್ಕದಲ್ಲಿ ಒಂದು ಕಿನ್ಯಾ ಬರುತ್ತೆ, ಕೆಳಗಡೆ ತಾಂಜಾನಿಯಾ ಇದೆ, ಈ ಕಡೆ ರುವಾಂಡ ಬುರುಂಡಿ ಇದೆ. ಸೊ ಇಲ್ಲಿ ಒಂದು ಲೇಕ್ ವಿಕ್ಟೋರಿಯಾ ಇದೆ. ಓಕೆ, ಇಲ್ಲಿ ಲೇಕ್ ತಾಂಗಾನಿಕೆ ಅಂತ ಇದೆ, ಈ ಕಡೆ ಇಥಿಯೋಪ್ ಇದೆ, ಇಲ್ಲಿ ಸುಡಾನ್ ಇದೆ. ಓಕೆ, ಇಲ್ಲಿ ಸೋಮಾಲಿಯಾ ಇದೆ. ಓಕೆ, ಸೊ ಉಗಾಂಡದ ಕ್ಯಾಪಿಟಲ್ ಕಂಪಾಲ. ನೆಕ್ಸ್ಟ್ ಟಾಪಿಕ್ಕು ಮಾರ್ಸ್ ಕಲರ್ ಕ್ಯಾಮ್ರಾ ಬಗ್ಗೆ ಇದೆ. ನೋಡಿ, 2014 ಇಸ್ರೋ, ನಮ್ಮ ಭಾರತದ ಇಸ್ರೋ ಏನು ಮಾಡ್ತು ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನನ್ನು ಲಾಂಚ್ ಮಾಡ್ತು. ಸೊ ಮಾರ್ಸ್ ಆರ್ಬಿಟರ್ ಮಿಷನ್ನ ಲಾಂಚ್ ಮಾಡಿದ್ಮೇಲೆ ಈ ಒಂದು ಮಾರ್ಸ್ ಆರ್ಬಿಟರ್ ಮಿಷನ್ ಅಂದರೆ ಆರ್ಬಿಟರ್ ಈ ಮಂಗಳ ಗ್ರಹದ ಸುತ್ತ 6 months ವರೆಗೆ ಸುತ್ತಾಡಬಹುದು, ತಿರುಗಾಡಬಹುದು ಅಂತ ಒಂದು ಬಿಲೀವ್ ಮಾಡಿದರು. ಆದರೆ ನಂತರ ಏನು ಹೇಳಿದರು, ಇದರಲ್ಲಿ ಬಹಳಷ್ಟು ಫ್ಯೂಲ್ ಇದೆ, ಸೊ ಇದು ಕೆಲವು ವರ್ಷಗಳವರೆಗೆ ಇದು ಏನು ಮಾಡೋದು ಈ ಆರ್ಬಿಟರ್ ಸುತ್ತ ತಿರುಗಬಹುದು ಅಂತ ಆಮೇಲೆ ಹೇಳಿದರು ಇಸ್ರೋದವರು. ಓಕೆ, ಸೊ ಈ ಆರ್ಬಿಟರ್ ಏನಿದೆ ಅದರ ಮೇಲೆ ಮಾರ್ಸ್ ಕಲರ್ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಈ ಮಾರ್ಸ್ ಕಲರ್ ಕ್ಯಾಮ್ರಾ ಇವಾಗ ಏನು ಮಾಡಿದೆ ಅಂದರೆ ಮಂಗಳದ ಎರಡು ನೈಸರ್ಗಿಕ ಉಪಗ್ರಹಗಳಿದ್ದಾವೆ, ಒಂದು ಫೋಬೋಸ್ ಇನ್ನೊಂದು ಡಿಮೋಸ್ ಅಂತ. ರೀಸೆಂಟ್ ಆಗಿ ಈ ಮಾರ್ಸ್ ಕಲರ್ ಕ್ಯಾಮ್ರಾ ಫೋಬೋಸ್ನ ಪಿಕ್ಚರನ್ನು ಕ್ಯಾಪ್ಚರ್ ಮಾಡಿದೆ, ಹಾಗಾಗಿ ಇದು ನ್ಯೂಸಲ್ಲಿದೆ. ಮಂಗಳದ ಎರಡು ನೈಸರ್ಗಿಕ ಉಪಗ್ರಹ ಏನಿದ್ದಾವೆ, ಫೋಬೋಸ್ ಮತ್ತು ಡಿಮೋಸ್. ಫೋಬೋಸ್ ನೋಡಿ, ಇದು ಬಹಳಷ್ಟು ಸಣ್ಣದಾಗಿದೆ. ಓಕೆ, ಡಿಮೋಸು ಫೋಬೋಸ್ಗಿಂತ 7 times ದೊಡ್ಡದಾಗಿದೆ. ಮತ್ತು ಈ ಎರಡು ಮೂನ್ಸ್ಗಳನ್ನು 1877 ಅಮೆರಿಕದ ಖಗೋಳ ವಿಜ್ಞಾನಿಯಾದ ಅಸಾಫ್ ಹಾಲ್ ಇವರು ಕಂಡುಹಿಡಿದಿದ್ದಾರೆ. ಇಲ್ಲಿ ನಾವು ಫೋಬೋಸ್ ಬಗ್ಗೆ ಹೇಳಬೇಕಾದ್ರೆ ಫೋಬೋಸ್ ಬಹಳಷ್ಟು ಸಣ್ಣದಾಗಿದೆ, ಇರೆಗ್ಯುಲರ್ ಶೇಪ್ ಇದೆ. ಓಕೆ, ಇದರ ರೇಡಿಯಸ್ 11 kilometers ಇದೆ ಮತ್ತು ಡೆಮೋಸ್ನಕ್ಕಿಂತ 7 times ಏನಿದೆ ಅಂದರೆ ಡೆಮೋಸ್ಗಿಂತ ಸಣ್ಣದಾಗಿದೆ, ಅಂದರೆ ಡೆಮೋಸ್ ಏನಿದೆ ಅಂದರೆ 7 times ಅತಿ ದೊಡ್ಡದಾಗಿದೆ. ಓಕೆ, ಮತ್ತು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಏನು ಎರಡು ಚಂದ್ರಗಳಿದ್ದಾವೆ, ಒಂದು ಸಣ್ಣದಾಗಿದೆ ಅದು ಇನ್ನರ್ ಮೋಸ್ಟ್ ಆಗಿದೆ, ಇನ್ನೊಂದು ಔಟರ್ ಮೋಸ್ಟ್ ಆಗಿದೆ. ಅಂದರೆ ಡೆಮೋಸ್ ಔಟರ್ ಮೋಸ್ಟ್ ಆಗಿದೆ, ಫೋಬೋಸ್ ಇನ್ನರ್ ಮೋಸ್ಟ್ ಆಗಿದೆ. ಮತ್ತು ಫೋಬೋಸಲ್ಲಿ ನಾವು ಅತಿ ಹೆಚ್ಚು ಕಾರ್ಬೋನೇಸಿಯಸ್ ಕಾಂಡೆಟ್ಗಳನ್ನು ನಾವು ನೋಡ್ತೀವಿ, ಕಾರ್ಬೋನೇಸಿಯಸ್ ಕಾಂಡೆಟ್ಗಳನ್ನು ನೋಡ್ತೀವಿ. ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಏನಂತಂದರೆ, ಈ ಫೋಬೋಸ್ ಏನಿದೆ, ಈ ಫೋಬೋಸ್ ನೋಡಿ ಲೈಟ್ಸನ್ನು ರಿಫ್ಲೆಕ್ಟ್ ಮಾಡೋದಿಲ್ಲ. ಇವಾಗ ಸಪೋಸ್ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ, ಆ ವಸ್ತುವನ್ನು ನಮಗೆ ಕಾಣಬೇಕಾದ್ರೆ ಇದರ ಮೇಲೆ ಸೂರ್ಯನ ಕಿರಣಗಳು ಬೀಳ್ತವೆ, ಬಿದ್ದ ಕೂಡಲೇ ಏನಾಗುತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ, ಆವಾಗ ನಮಗೆ ಆ ಒಂದು ವಸ್ತುವನ್ನು ಕಾಣುತ್ತೆ. ಬಟ್ ಫೋಬೋಸ್ ಏನು ಮಾಡುತ್ತೆ,
ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ರಿಫ್ಲೆಕ್ಟ್ ಮಾಡಲ್ಲ, ಹಾಗಾಗಿ ಇದು ನೋಡಲು ಬಹಳಷ್ಟು ಕಷ್ಟವಾಗಿದೆ. ಆದರೆ ರೀಸೆಂಟ್ ಆಗಿ ಇಸ್ರೋನ ಮಾರ್ಸ್ ಕಲರ್ ಕ್ಯಾಮರಾ ಏನ್ ಮಾಡಿದೆ, ಈ ಒಂದು ಫೋಬೋಸ್ ನ ಚಿತ್ರವನ್ನ ಕ್ಯಾಪ್ಚರ್ ಮಾಡಿದೆ. ನೋಡಿ ಈ ಫೋಬೋಸ್ ಏನಿದೆ ಇದರ ಮೇಲೆ ನೀವು ಕೆಲವು ಕ್ರಿಯೇಟರ್ಸ್ ಗಳನ್ನ, ಕೆಲವು ಕೂಳಿಗಳನ್ನ ನೋಡಬಹುದು ಇಲ್ಲಿ ಈ ತರ. ಸೊ ಇವುಗಳ ಎಲ್ಲ ಯಾವ ತರ ಕ್ರಿಯೇಟ್ ಆಗಿದೆ ಈ ಫೋಬೋಸ್ ಗಳೆಲ್ಲ ಅಂದ್ರೆ ಮೀಟರೈಟ್ಸ್ ಗಳ ಕೊಲಿಜನ್ ಗಳಿಂದ ಏನಾಗಿದೆ ಇವುಗಳನ್ನು ಇವುಗಳು ಸ್ಥಾಪನೆ ಆಗಿದ್ದಾವೆ. ಓಕೆ, ಫಾರ್ಮೇಶನ್ ಆಗಿದೆ ಇದರದು. ನೆಕ್ಸ್ಟ್ ಟಾಪಿಕ್ ಸಿಂಧು ದರ್ಶನ್ ಪೂಜಾ ಬಗ್ಗೆ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಚೀನಾ ಮತ್ತು ಇಂಡಿಯಾ ದೇಶದ ನಡುವೆ ಟೆನ್ಷನ್ಸ್ ಕ್ರಿಯೇಟ್ ಆಗಿತ್ತು, ರೈಟ್? ಅದಾದ್ಮೇಲೆ ನಮ್ಮ ದೇಶದ 20 ಯೋಧರು ಹುತಾತ್ಮರಾದರು. ಅದಾದ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿಯವರು ಲಡಾಖ್ನ ನಿಮು ಪ್ಲೇಸ್ಗೆ ಹೋಗಿ ವಿಸಿಟ್ ಕೊಟ್ಟಿದ್ರು, ಅಲ್ಲಿ ಸೇನೆ ಸೈನಿಕರ ಜೊತೆ ಮಾತನಾಡಿದರು, ಅಡ್ರೆಸ್ ಮಾಡಿದರು. ಓಕೆ, ಸೊ ಅದೇ ಸಂದರ್ಭದಲ್ಲಿ ಲಡಾಖ್ನ ಲಡಾಖ್ ಜಿಲ್ಲೆಯ ಲೇನಲ್ಲಿ ಒಂದು ನಿಮು ಎಂಬ ಪ್ರದೇಶ ಇದೆ, ಅಲ್ಲೇ ಸಹಿತ ಒಂದು ಸಿಂಧು ನದಿ ಇದೆ. ಆ ಸಿಂಧು ನದಿ ದಡದಲ್ಲಿ ಸಿಂಧು ದರ್ಶನ್ ಪೂಜೆಯನ್ನ ಮಾಡಿದ್ದಾರೆ ಯಾರು, ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಸಿಂಧು ದರ್ಶನ್ ಬಗ್ಗೆ ನಾವು ಇಲ್ಲಿ ಮಾತಾಡಬೇಕಾದ್ರೆ, ಸಿಂಧು ದರ್ಶನ್ ಇದು ಪ್ರತಿ ವರ್ಷ ಜೂನ್ ತಿಂಗಳ ಗುರು ಪೂರ್ಣಿಮಾ ದಿವಸದಿಂದ ಇದು ನಡೆಯುವ ಒಂದು ಭಾರತದ ಹಬ್ಬವಾಗಿದೆ. ಎಲ್ಲಿ ನಡೆಯುತ್ತೆ ಇದು? ಲಡಾಖ್ ಜಿಲ್ಲೆಯ ಲೇನಲ್ಲಿ ಇದು ನಡೆಯುತ್ತೆ, 3 ದಿನಗಳವರೆಗೆ ನಡೆಯುತ್ತೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ 1997 ಅಕ್ಟೋಬರ್ ಅಲ್ಲಿ ಹಿರಿಯ ರಾಜಕಾರಣಿಯಾದ ಎಲ್ ಕೆ ಅಡ್ವಾನಿ ಅವರು ಚಾಲನೆ ನೀಡಿದ್ದಾರೆ. ಅದಾದ ಕೂಡಲೇ ಅವತ್ತಿನಿಂದ ಇಲ್ಲಿ ಬಹಳಷ್ಟು ವಿದೇಶಿ ದೇಶ ಜನಗಳು ಅಲ್ಲಿ ಹೋಗ್ತಾರೆ, ಪ್ರವಾಸಿಗೆ ಹೋಗ್ತಾರೆ, ಮತ್ತೆ ಪ್ರವಾಸಿಗರನ್ನ ಇದು ಆಕರ್ಷಣೆ ಮಾಡುವ ಒಂದು ಪ್ಲೇಸ್ ಆಗಿದೆ ಇದು ಹಿಂದೂ ದರ್ಶನ್ ಪೂಜಾ. ನೋಡಿ, ಇಂಡಸ್ ನಿಮಗೆ ಗೊತ್ತಿದೆ, ಇಂಡಸ್ ಇದನ್ನ ಸಿಂಧು ನದಿ ಅಂತ ಕರಿತೀವಿ. ಇದೊಂದು ನಮ್ಮ ಭಾರತದ ಪವಿತ್ರ ನದಿಗಳಲ್ಲಿ ಒಂದಾಗಿದೆ. ಸೊ ಇದರ ಬಗ್ಗೆ ಋಗ್ವೇದದಲ್ಲಿ ಪ್ರಮುಖ ಉಲ್ಲೇಖಗಳನ್ನ ಹೇಳಲಾಗಿದೆ ಇಲ್ಲಿ. ಓಕೆ, ಪ್ರತಿ ವರ್ಷ ಇಲ್ಲಿ ಸಾವಿರಾರು ಜನಗಳು ಸಿಂಧು ದರ್ಶನ್ ಯಾತ್ರೆಗೆ ಬರುತ್ತಾರೆ, ಅದು ವಿದೇಶದಿಂದ ಮತ್ತು ದೇಶದಿಂದ ಬರ್ತಾರೆ ಇಲ್ಲಿ ಲಡಾಖ್ಗೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಸಿಂಧು ದರ್ಶನ್ ಪೂಜಾ. ಇಲ್ಲಿ ನೀವು ನೋಡಬಹುದು ಚಿತ್ರವನ್ನು ಸಹಿತ, ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಂಧು ದರ್ಶನ್ ಪೂಜಾವನ್ನು ಮಾಡ್ತಿದ್ದಾರೆ. ಓಕೆ, ಅದು ಇಂಡಸ್ ರಿವರ್ಗೆ ಪೂಜೆಯನ್ನು ಮಾಡ್ತಿದ್ದಾರೆ, ಇಲ್ಲಿ ನೋಡಬಹುದು ನೀವು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಿಂಧು ದರ್ಶನ್ ಪೂಜಾ. ನೆಕ್ಸ್ಟ್ ಟಾಪಿಕ್ಕು ಶ್ಯೂರಿಟಿ ಬಾಂಡ್ಸ್ ಬಗ್ಗೆ ಇದೆ. ಸೊ ಯಾಕೆ ನ್ಯೂಸ್ ಅಲ್ಲಿದೆ ಅಂತಂದರೆ, ರೀಸೆಂಟ್ ಆಗಿ ವಿಮಾ ನಿಯಂತ್ರಕ ಅಂದರೆ ಇನ್ಸೂರೆನ್ಸ್ ರೆಗ್ಯುಲೇಟರ್ ಆದ IRDAI ಇವರು ಒಂದು ಪ್ಯಾನಲ್ನ ಫಾರ್ಮ್ ಮಾಡಿದ್ದಾರೆ. ಸೊ ಆ ಪ್ಯಾನಲ್ನ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ದಾರೆ? ಜಿ ಶ್ರೀನಿವಾಸನ್. ಇವರು ರಾಷ್ಟ್ರೀಯ ವಿಮಾ ಅಕಾಡೆಮಿಯ ನಿರ್ದೇಶಕರಾಗಿದ್ದಾರೆ, ಅಂದರೆ ನ್ಯಾಷನಲ್ ಇನ್ಸೂರೆನ್ಸ್ ಅಕಾಡೆಮಿಯ ನಿರ್ದೇಶಕರಾಗಿದ್ದಾರೆ. ಇವರ ನೇತೃತ್ವದಲ್ಲಿ ಒಂದು ಪ್ಯಾನಲ್ನ ಸ್ಥಾಪನೆ ಮಾಡಲಾಗಿದೆ. ಓಕೆ, ಫಾರ್ಮೇಷನ್ ಮಾಡಲಾಗಿದೆ. ಸೊ ಈ ಒಂದು ಪ್ಯಾನಲ್ ಏನು ಮಾಡುತ್ತೆ ಅಂದರೆ, ರಸ್ತೆ ಒಪ್ಪಂದಗಳಿಗೆ ಅಂದರೆ ನಮ್ಮ ದೇಶದಲ್ಲಿ ಏನು ರಸ್ತೆಗಳು ಕನ್ಸ್ಟ್ರಕ್ಟ್ ಆಗ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಶ್ಯೂರಿಟಿ ಬಾಂಡ್ಸ್ಗಳನ್ನು ಏನು ಇಶ್ಯೂ ಮಾಡ್ತಾರೆ, ಆ ಶ್ಯೂರಿಟಿ ಬಾಂಡ್ಸ್ಗಳು ಇಶ್ಯೂ ಮಾಡೋದು ಎಷ್ಟು ಸೂಕ್ತ ಇದೆ ಇಲ್ಲ ಅಂತ ಚೆಕ್ ಮಾಡೋಗೋಸ್ಕರ, ಅದರ ಬಗ್ಗೆ ಸ್ಟಡಿ ಮಾಡೋಗೋಸ್ಕರ ಒಂದು ಪ್ಯಾನಲ್ನ ಜಿ ಶ್ರೀನಿವಾಸನ್ ಅವರ ಅಂಡರಲ್ಲಿ ನೇತೃತ್ವದಲ್ಲಿ ಏನು ಮಾಡಿದರೆ ಸ್ಥಾಪನೆ ಮಾಡಿದ್ದು ವಿಮಾ ನಿಯಂತ್ರಕ IRDAI ಮೂಲಕ. ಸೊ ಇಲ್ಲಿ ನಾವು ಶ್ಯೂರಿಟಿ ಬಾಂಡ್ ಅಂದರೆ ಏನಂತ ತಿಳ್ಕೋಬೇಕು. ನಾವು ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಿ, ಒಂದು ಜನರಲ್ ಆಗಿ ತಿಳ್ಕೊಂಡ, ಫಸ್ಟ್ ಇಲ್ಲಿ ಎ ಒಬ್ಬ ಪರ್ಸನ್, ಓಕೆ ಇಲ್ಲಿ ಬಿ, ಇಲ್ಲಿ ಸಿ, ರೈಟ್? ಸೊ ಎಗೆ ಹಣ ಬೇಕಾಗಿದೆ, ಮತ್ತು ಸಿ ಹತ್ರ ಹಣ ಇದೆ. ಓಕೆ, ಹಣ ಸಿ ಹತ್ರ ಇದೆ, ಎಗೆ ಹಣ ಬೇಕಾಗಿದೆ. ಓಕೆ, ಬಟ್ ಸಿಗೆ ಎ ಮೇಲೆ ನಂಬಿಕೆ ಇಲ್ಲ. ಓಕೆ, ಸೊ ಸಿ ಈಸ್ ವಿಲ್ಲಿಂಗ್ ಟು ಗಿವ್ ಮನಿ, ಓಕೆ ಟು ಲೆಂಡ್ ಮನಿ, ಓಕೆ ಸಾಲ ಕೊಡೋಕ್ಕೆ ರೆಡಿ ಇದ್ದಾನೆ, ಆದರೆ ಎ ಮೇಲೆ ನಂಬಿಕೆ ಇಲ್ಲ. ಸೊ ಅವಾಗ ಬಿ ಪರ್ಸನ್ ಇಂಟರ್ಫೇರ್ ಆಗ್ತಾನೆ. ಸೊ ಬಿ ಪರ್ಸನ್ ಏನು ಹೇಳ್ತಾನೆ, ಸಪೋಸ್ ಎ ವ್ಯಕ್ತಿ ಸಿಯಿಂದ ಹಣವನ್ನು ತೆಗೆದುಕೊಳ್ತಾ ಇದ್ದಾನೆ, ಸಪೋಸ್ ಎ ವ್ಯಕ್ತಿ ವಿತಿನ್ ಅ ಟೈಮ್ ಅವನ ಹಣ ಮರುಪಾವತಿ ಮಾಡಿಲ್ಲ ಅಂದರೆ ಬಿ ಏನು ಮಾಡುತ್ತೆ, ಹಣ ಪಾವತಿ ಮಾಡುತ್ತಂತ ಒಂದು ಶ್ಯೂರಿಟಿಯನ್ನು ಸಿಗೆ ಕೊಡುತ್ತೆ. ಓಕೆ, ದಿಸ್ ಈಸ್ ನಾವು ಜನರಲ್ ಆಗಿ ತಿಳ್ಕೊಂಡ್ವಿ. ಇವಾಗ ನಾವು ರೋಡ್ ಕನ್ಸ್ಟ್ರಕ್ಷನ್ ವಲಯದಲ್ಲಿ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತಂದರೆ, ಇಲ್ಲಿ ಒಬ್ಬರು ಪ್ರಿನ್ಸಿಪಲ್ ಇರ್ತಾರೆ, ಓಕೆ ಇನ್ನೊಂದು ಆಬ್ಲಿಗಿ ಅಂತ ಇರುತ್ತೆ, ಓಕೆ ಒಂದು ಶ್ಯೂರಿಟಿ, ಓಕೆ 3 ಜನ ಇರ್ತಾರೆ ಅಂತ ಕೂಡ. ಓಕೆ, ಸೊ ಪ್ರಿನ್ಸಿಪಲ್ ಇವನೇನು ಹೇಳ್ತಾನೆ ಅಂತಂದರೆ, ನನಗೆ ಎಯಿಂದ ಬಿವರೆಗೆ ರೋಡ್ ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ಓಕೆ, ಸೊ ನಾನು ಸರ್ಕಾರದ ಕೆಲವು ಟರ್ಮ್ಸ್ ಕಂಡೀಷನ್ಗಳನ್ನು ನಾನು ಫಾಲೋ ಮಾಡಿ ಒಂದು ವರ್ಷದಲ್ಲಿ ನಾನು ಈ ಎಯಿಂದ ಬಿಗೆ 10 ಕಿಲೋಮೀಟರ್ ರೋಡನ್ನು ನಾನು ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಈ ಕನ್ಸ್ಟ್ರಕ್ಟ್ ಮಾಡೋಕ್ಕೋಸ್ಕರ ಆಬ್ಲಿಗಿ, ಸೊ ಇವನೇನು ಮಾಡ್ತಾನೆ ಅಂದರೆ ಸರ್ವಿಸ್ಗಳನ್ನು ಕೊಡ್ತಾನೆ. ಬಟ್ ಸರ್ವಿಸ್ ಕೊಡಬೇಕಾದ್ರೆ ಇವನಿಗೆ ನಂಬಿಕೆ ಇರಲ್ಲ ಇವನ ಮೇಲೆ. ಓಕೆ, ರೈಟ್. ಇನ್ನೊಂದೇನೆಂದರೆ, ಈ ಪ್ರಿನ್ಸಿಪಲ್ ಏನು ಒಂದು ವರ್ಷದಲ್ಲಿ 10 ಕಿಲೋಮೀಟರ್ ಎಯಿಂದ ಬಿಗೆ ಏನು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂತ ಹೇಳಿದಾನೆ, ಸಪೋಸ್ ಇವನು ಗೌರ್ಮೆಂಟ್ನ ಟರ್ಮ್ಸ್ ಆ್ಯಂಡ್ ರೂಲ್ಸ್ಗಳನ್ನು ಫಾಲೋ ಮಾಡಲಾರದೆ ಉಲ್ಲಂಘನೆ ಮಾಡಿ ಸಪೋಸ್ ಈ ರೋಡ್ ಕನ್ಸ್ಟ್ರಕ್ಟ್ ಮಾಡಿದಾಗ, ಅಂಥ ಸಂದರ್ಭದಲ್ಲಿ ಆಬ್ಲಿಗಿಗೆ ಲಾಸ್ ಆಗುತ್ತೆ. ಸೊ ಆಬ್ಲಿಗಿಗೆ ಕಂಪನ್ಸೆಂಟ್ ಕೊಡ್ತೀನಿ ಅಂತ ಶ್ಯೂರಿಟಿ ಇವರೇನು ಮಾಡ್ತಾರೆ, ಒಂದು ಶ್ಯೂರ್ ಕೊಡ್ತಾರೆ, ಶ್ಯೂರಿಟಿ ಕೊಡ್ತಾರೆ.
ಓಕೆ. ಅಂದ್ರೆ ಸಪೋಸ್ ಪ್ರಿನ್ಸಿಪಲ್ ಏನಿದ್ದಾನೆ, ಅವನು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾನೆ, ಅಂದ್ರೆ ಒಬ್ಬ ಗುತ್ತಿಗೆದಾರ ಇದ್ದಾನೆ ಅಂತೇಳಿ ಅವನು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾನೆ, ಅವನು ವಿತಿನ್ ಟೈಮಲ್ಲಿ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿಲ್ಲ ಅಂತಂದ್ರೆ ಸೊ ಆಬ್ಲಿಗೇನ್ ಲಾಸ್ ಆಗುತ್ತೆ, ಇವನು ಸರ್ವಿಸ್ ಕೊಟ್ಟಿರ್ತಾನೆ. ಸೊ ಅದನ್ನ ಕಂಪನ್ಸೇಟ್ ಮಾಡೋಕೆ ಇಲ್ಲಿ ಶ್ಯೂರಿಟಿ ಏನ್ ಮಾಡುತ್ತೆ, ಇಂಟರ್ಫೇರ್ ಆಗುತ್ತೆ. ಇವನೇನಿರುತ್ತೆ ಏನ್ ಮಾಡ್ತಾನೆ, ಇನ್ ಪ್ಲೇಸ್ ಆಫ್ ಪ್ರಿನ್ಸಿಪಲ್ ಆಬ್ಲಿಗೇ ಏನ್ ಮಾಡ್ತಾನೆ, ಇವನು ಕಂಪನ್ಸೇಷನ್ ಅನ್ನ ಕೊಡ್ತಾನೆ. ಸೊ ಇದು ಶ್ಯೂರಿಟಿ ಬಾಂಡ್ ಬಗ್ಗೆ, ಇದು ಈ ತರ ಕೆಲಸ ಮಾಡುತ್ತೆ. ಸೊ ಈ ಶ್ಯೂರಿಟಿ ಬಾಂಡ್ ಕೊಡೋದು ಎಷ್ಟು ಸೂಕ್ತ ಇದೆಯಲ್ಲ ಅಂತ ಇವಾಗ ಚೆಕ್ ಮಾಡೋಕ್ಕೋಸ್ಕರ ಒಂದು ಪೆನಲ್ ಅನ್ನ ಏನ್ ಮಾಡಿದರೆ ಸ್ಥಾಪನೆ ಮಾಡಿದ್ದಾರೆ. ಸೊ ಅದು ಜಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ. ಸೊ ದಿಸ್ ಇಸ್ ಅಬೌಟ್ ಶ್ಯೂರಿಟಿ ಬಾಂಡ್. ನೆಕ್ಸ್ಟ್ ಟಾಪಿಕ್ ಫಂಗಿ ಆಫಿ ಕೋಡಿಸಿಪ್ಸ್ ನೂತನ್ ಬಗ್ಗೆ ಇದೆ. ಇವಾಗ ನೋಡಿ, ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ, ಮಧ್ಯ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಶೋಧಕರು ಒಂದು ಫಂಗಿಯನ್ನ ಕಂಡುಹಿಡಿದಿದ್ದಾರೆ. ಅದರ ಹೆಸರು ಒಪಿ ಕಾರ್ಡಿಸೆಪ್ಸ್ ನ್ಯೂಟಾನ್ಸ್ ಅಂತ. ಈ ಒಪಿ ಕಾರ್ಡಿಸೆಪ್ಸ್ ನ್ಯೂಟಾನ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಸ್ಟಿಂಗ್ ಬಗ್ಸ್ ಏನಿದಾವೆ ಅವುಗಳನ್ನ ಇನ್ಫೆಕ್ಟ್ ಮಾಡಿಬಿಡುತ್ತೆ, ಅವುಗಳನ್ನ ಸಾಯಿಸ್ಬಿಡುತ್ತೆ. ಯಾವ ತರ ಇದು ವರ್ಕ್ ಆಗುತ್ತೆ ಇದ್ರ ಬಗ್ಗೆ ನಾವು ಬೇಸಿಕ್ ತಿಳ್ಕೊಳ್ಳ ನೋಡಿ. ಇವಾಗ ನಮ್ಮ ಹೊಲದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಹಸಿರು ಬೀನ್ಸ್ ಅಂದ್ರೆ ಗ್ರೀನ್ ಬೀನ್ಸ್ ಇರ್ಬೋದು, ಸೋಯಾಬೀನ್ ಇರ್ಬೋದು, ಸೇಬ್ ಇರ್ಬೋದು, ಓಕೆ, ಇತ್ಯಾದಿ ಹೂಗಳಿರ್ಬೋದು, ಹಣ್ಣುಗಳನ್ನು ನಾವೇನ್ ಮಾಡ್ತೀವಿ, ಬೆಳಿತೀವಿ. ಸೊ ಬೆಳೆದಾಗ ಏನಾಗುತ್ತೆ, ಇವುಗಳ ಮೇಲೆ ಸ್ಟಿಂಕ್ ಬಗ್ ಅಂತ ಒಂದು ಇನ್ಸೆಕ್ಟ್ ಇದೆ, ಅದೇನ್ ಮಾಡುತ್ತೆ, ಅಟ್ಯಾಕ್ ಮಾಡಿ ಕಂಪ್ಲೀಟ್ ಆಗಿ ಹಾನಿ ಮಾಡುತ್ತೆ. ಸೊ ಆ ಇನ್ಸೆಕ್ಟ್ಗಳು ಹಾನಿ ಮಾಡ್ತಾ ಇದ್ದಂತೆ ನಾವು ಏನ್ ಮಾಡ್ತೀವಿ, ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಕೆಮಿಕಲ್ಸ್ಗಳನ್ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಏನಿದೆ ಅದು ಕಡಿಮೆ ಆಗುತ್ತೆ. ಒಂದು, ಈ ಕೀಟಗಳು ಕೊಲ್ಬಹುದು ನಾವು, ಆದರೆ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಹೊಲದಲ್ಲಿರುವ ಮಣ್ಣಿನ ಒಂದು ಸವಕಳಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದರಿಂದ ಕ್ರಾಪ್ಸ್ ಬೆಳೆಯಲ್ಲ, ಸೊ ಇಳುವರಿ ಕಡಿಮೆ ಆಗುತ್ತೆ, ಸೊ ರೈತರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ರೀಸೆಂಟ್ ಆಗಿ ಈ ಮಧ್ಯ ಭಾರತದಲ್ಲಿ ಸಂಶೋಧಕರು ಏನು ಮಾಡಿದರೆ, ಒಂದು ಫಂಗಿಯನ್ನು ಏನು ಮಾಡಿದ್ದಾರೆ ಅಂದರೆ ಕಂಡುಹಿಡಿದ್ದಾರೆ. ಓ, ಆ ಫಂಗಿ ಏನು ಮಾಡುತ್ತೆ ಅಂತಂದರೆ, ಈ ಕೀಟಗಳೇನಿದ್ದಾವೆ ಆ ಕೀಟಗಳನ್ನು ಕೊಲ್ಬಿಡುತ್ತೆ. ಅಂದರೆ ಕೆಮಿಕಲ್ಸ್ ಯೂಸ್ ಮಾಡೋದನ್ನ ಬದಲಾಗಿ ನಾವು ಈ ಫಂಗಿಗಳನ್ನು ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಒಳ್ಳೆಯ ಇಳುವರಿ ಬರುತ್ತೆ, ಮತ್ತು ಆ ಇನ್ಸೆಕ್ಟ್ಗಳು ಏನಾಗುತ್ತೆ, ಕಂಪ್ಲೀಟಾಗಿ ಕೊಲೆ ಮಾಡಿದಂಗಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫಂಗಿ ಆಪಿ ಕೋಡಿಸಿಪ್ಸ್ ನ್ಯೂಟಾನ್ಸ್. ಈ ನಾನು ಹೇಳಿದೆ ನಿಮಗೆ ಸ್ಟಿಂಕ್ ಬಗ್ ಅಂತ, ಈ ಸ್ಟಿಂಕ್ ಬಗ್ ಇನ್ಸೆಕ್ಟ್ ಏನಿದೆ ಇದನ್ನು ನಾವು ಹೆಲಿಯೋಮಾರ್ಫ ಹ್ಯಾಲಿಸ್ ಅಂತಲೂ ನಾವು ಕರಿತೀವಿ. ನೋಡಿ, ಈ ನಿಮಗೆ ಹೇಳಿದೆ ನಾನು, ನಾವು ಇವಾಗ ಈ ಕೆಮಿಕಲ್ಸ್ ಬದಲಾಗಿ ಫಂಗಿ ಆಫಿ ಕೋಡಿಸಿಪ್ಸ್ ನ್ಯೂಟಾನ್ಸ್ ಅನ್ನು ನಾವು ಯೂಸ್ ಮಾಡ್ಬೋದು ಅಂತ. ಸೊ ಇದು ಎಲ್ಲಿ ಸಿಗುತ್ತೆ ಅಂದರೆ, ನಾವು ಹೆಚ್ಚು ಆಗಿ ಇದು ಎಲ್ಲಿ ನೋಡ್ಬೋದು ಅಂದರೆ, ಪಶ್ಚಿಮ ಘಟ್ಟದಲ್ಲಿ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಇದನ್ನು ನೋಡ್ಬೋದು. ಸೊ ರಾಸಾಯನಿಕಗಳ ಹಾನಿಕಾರಕ ಪರಿಣಾಮದಿಂದ ಏನು ಕಡಿಮೆ ಇಳುವರಿ ಏನಾಗುತ್ತೆ, ಅದರ ಬದಲಾಗಿ ನಾವು ಈ ಕೀಟನಾಶಕಗಳನ್ನು ನಾವು ಹೊಡೆದಿರಿಸ್ಕೊಳ್ಳೋಸ್ಕರ ನಾವು ಈ ಒಂದು ಶಿಲಿಂದ್ರನ ಯೂಸ್ ಮಾಡೋದು. ಅದರ ಹೆಸರು ಫಂಗಿ ಆಫಿ ಕೋಡಿಸಿಪ್ಸ್ ನ್ಯೂಟಾನ್ಸ್. ನೀವು ಈ ಚಿತ್ರನೂ ನೋಡ್ಬೋದು. ಸೊ ದಿಸ್ ಇಸ್ ಫಂಗಿ ಆಫಿ ಕೋಡಿಸಿಪ್ಸ್ ನ್ಯೂಟಾನ್ಸ್. ಸೊ ಇವತ್ತಿಗೆ ಇಷ್ಟೇ ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ.